शरण शरणार्थी इंदिना संवादले भागवहिसुत्तिरुव निमगेल्ल स्वागत। नाव इदुवरेगे अक्कमहादेवियवर ओंदु वचन अदर वैज्ञानिक अर्थ माडिकोळ्ळुव प्रयत्न माड्ता इद्दीवि। मोदलिगे कोल तुदिय कूडुग एन्नुव ओंदु सालिन वैज्ञानिक अर्थ ಈ ಚಿತ್ರ ತೋರಿಸುತ್ತೆ ಅಂತ ತಿಳ್ಕೊಂಡಿದ್ದೀವಿ। ನೇಣ ತುದಿಯ ಬೊಂಬೆಯಂತೆ ಅನ್ನುವ ಒಂದು ಸಾಲಿನ ವೈಜ್ಞಾನಿಕ ಅರ್ಥ ಈ ಚಿತ್ರ ತೋರಿಸುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ। ಚನ್ನಮಲ್ಲಿಕಾರ್ಜುನನ ಅರಿಯಲು ನಮಗೆ ಮೂರು ತತ್ವಗಳು ಬೇಕು। ಅದರಲ್ಲಿ ಮೊದಲನೇ ತತ್ವ ವಸ್ತು, ಅದು ಇಡೀ ಮಲ್ಟಿವರ್ಸ್ ಅನಂತ ವಿಶ್ವ, ಅದು ಒಂದೇ ಒಂದು ವಸ್ತುವಿಂದ ಮಾಡಲ್ಪಟ್ಟಿದೆ, ಅದು ಸ್ಟ್ರಿಂಗ್ ಅನ್ನುವುದನ್ನು ನಾವು ತಿಳ್ಕೊಂಡಿದ್ದೀವಿ। ಆ ಸ್ಟ್ರಿಂಗ್ದ ಒಂದು ಚಿತ್ರ ಇಲ್ಲಿದೆ। ಆನಂತರ ಎರಡನೇ ತತ್ವ ಶಕ್ತಿ, ಈ ಇಡೀ ವಿಶ್ವ ನೃತ್ಯ ಮಾಡುವ ಶಕ್ತಿಯ ತರಂಗಗಳ ಸಮುದಾಯ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ। ಈಗ ನಾವು ಮೂರನೇ ತತ್ವನ, ಚನ್ನಮಲ್ಲಿಕಾರ್ಜುನ ಅರಿಯಲು ಬೇಕಾದ ಮೂರನೇ ತತ್ವ ಕ್ಷೇತ್ರ, ಅದಕ್ಕೆ ನಾವು ಯುನಿಫೈಡ್ ಫೀಲ್ಡ್ ಅಥವಾ ಐಕ್ಯ ಕ್ಷೇತ್ರ ಅಂತೀವಿ, ಅದರ ವಿವರವನ್ನು ಇಲ್ಲಿ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ। ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕ್ಷೇತ್ರ ಅಂದರೆ ಏನು ಅಂತ, ಈ ಒಂದು ಚಿತ್ರದಲ್ಲಿ ಒಂದು ಮ್ಯಾಗ್ನೆಟಿಕ್ ಬಾರ್ ಇದೆ, ಇದನ್ನು ಒಂದು ಹಾಳೆಯ ತಳಗೆ ಇಟ್ಟು ಅದರ ಮೇಲೆ ಕಬ್ಬಿಣದ ತುಂಡುಗಳನ್ನು ಸಣ್ಣ ಸಣ್ಣ ಫೈಲ್ಸ್ ಹಾಕಿ ಅಂದರೆ ಆಗ ಈ ಒಂದು ಚಿತ್ರ ಮೂಡುತ್ತೆ। ಈಗೇನು ಈ ಚಿತ್ರ ಕಾಣಿಸುತ್ತೆ, ಇದಕ್ಕೆ ನಾವು ಫೀಲ್ಡ್ ಅಂತ ಕರಿತೀವಿ। ದ ನೋಷನ್ ಆಫ್ ಫೀಲ್ಡ್ ಲೈನ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಮೈಕೆಲ್ ಫ್ಯಾರಡೆ ಇನ್ ಈಸ್ ವರ್ಕ್ ಆನ್ ಮ್ಯಾಗ್ನೆಟಿಸಮ್। ಇನ್ನೊಂದು ಸ್ವಲ್ಪ ವಿವರ ತಿಳ್ಕೊಳ್ಳೋಣ, ವಾಟ್ ಈಸ್ ಗ್ರ್ಯಾಂಡ್ ಯುನಿಫೈಡ್ ಥಿಯರಿ? Unified field theory is an attempt to describe all fundamental forces and the relationships between elementary particles in terms of a single theoretical framework. ಇದು ಬಹಳ ಮುಖ್ಯವಾದ ಒಂದು ಕನಸು ಆಲ್ಬರ್ಟ್ ಐನ್ಸ್ಟೈನ್ ಆಗಿತ್ತು। ಇದು ಪೂರ್ಣವಾಗಿ ಇನ್ನೂ ನಿಶ್ಚಯಿಸದಿದ್ದರೂ ನಮಗೆ ಗೊತ್ತಾದ ಹಾಗೆ ಶರಣರು ಐದು ಶಕ್ತಿಗಳನ್ನು ಒಗ್ಗೂಡಿಸುವಂಥ ಒಂದು ಏಕೈಕ ಶಕ್ತಿ ಇದೆ ಅನ್ನೋದು ಹೇಳಿದ್ದಾರೆ। ಆ ಶಕ್ತಿಗೆ ಫೀಲ್ಡ್ ಅದು ಏನಿದೆ ಅದಕ್ಕೆ ನಾವು ಯುನಿಫೈಡ್ ಫೀಲ್ಡ್ ಅಂತ ಕರೆಯೋಣ, ಆ ಶಕ್ತಿಯ ಕ್ಷೇತ್ರಕ್ಕೆ ಅದಕ್ಕೆ ನಾವು ದೇವ ಅಂತ ಕರಿಬಹುದು ಅನಿಸುತ್ತಾ ಇದೆ। ಒಟ್ಟಾರೆಯಾಗಿ The field is the sole governing agency of the particle. The field is the sole governing agency of the particle. ಇದನ್ನು ನಾವು ಅಕ್ಕ ಮಹಾದೇವಿಯವರ ಒಂದು ವಚನ ಭಾಗದಲ್ಲಿ ಕಾಣಬಹುದು, ಎಣ್ಣ ಒಳಗಿದ್ದು ಮೈ ದೂರದ ದೂರದ ಭೇದವ ನಿಮ್ಮಲ್ಲಿ ಕಂಡನು ಕಾಣ ಚನ್ನಮಲ್ಲಿಕಾರ್ಜುನ ಅಂತ ಒಂದು ಕಡೆ ಅವ್ರು ಹೇಳ್ತಾರೆ। ಇಲ್ಲಿ ಇನ್ನಷ್ಟು ವಿವರಗಳನ್ನು ನಾವು ಅರಿಯಲಿಕ್ಕೆ ಪ್ರಯತ್ನ ಮಾಡೋಣ। ಅದನ್ನೇ ಆಲ್ಬರ್ಟ್ ಐನ್ಸ್ಟೈನ್ ಅವರು ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಹೇಳ್ತಾರೆ, ದ ಫೀಲ್ಡ್ ಇಸ್ ದ ಸೋಲ್ ಗವರ್ನಿಂಗ್ ಏಜೆನ್ಸಿ ಆಫ್ ದ ಪಾರ್ಟಿಕಲ್। ಈ ಪಾರ್ಟಿಕಲ್ಗೂ ಮತ್ತು ಕ್ಷೇತ್ರಕ್ಕೂ ಇರುವ ಸಂಬಂಧ ಇಲ್ಲಿದೆ। ನಮಗೆ ಪಾರ್ಟಿಕಲ್ ಬಗ್ಗೆ ಗೊತ್ತಿದೆ, ಬಟ್ ಇದು ಅಸ್ತಿತ್ವದಲ್ಲಿಲ್ಲ, ಇದು ಒಂದು ಕ್ಷೇತ್ರದ ಉನ್ಮಾದದಿಂದ ಆಗತ್ತೆ ಅನ್ನೋದನ್ನು ಈಗ ಹೇಳ್ತಾ ಇದ್ದಾರೆ। ವಿಶ್ವದಲ್ಲಿ ಪ್ರತಿ ಕಣ ಕ್ಷೇತ್ರದಲ್ಲಾಗುವ ಉನ್ಮಾದದಿಂದ ನಿರ್ಮಾಣವಾಗಿದೆ। ಈಗ ನೀವೊಂದು ಸಮುದ್ರ ನೋಡ್ತೀರಿ, ಸಮುದ್ರದ ಅಲೆಗಳೇ ಇರ್ತವೆ, ಅವು ಅಲೆಗಳಿಂದ ಅಲ್ಲೊಂದು ರೀತಿಯ ಚಿತ್ರ ನಮಗೆ ಕಾಣಿಸ್ತದೆ। ಅದೇ ರೀತಿ ಇಲೆಕ್ಟ್ರಾನ್ ಆ್ಯಂಡ್ ಪಾಸಿಟ್ರಾನ್, ಇಲ್ಲಿ ಈ ಚಿತ್ರದಲ್ಲಿ ಕಾಣಿಸಿದಂಥ ಇಲೆಕ್ಟ್ರಾನ್ ಪಾಸಿಟ್ರಾನ್, ಅದರ ಅಸ್ತಿತ್ವ ಇರೋದು ಈ ಒಂದು ಫೀಲ್ಡದ ಉನ್ಮಾದದ ಮೇಲೆ।
they are just described as equal and opposite excitations of the field. ನೋಡೋಣ, ಇದು ಒಂದು ಕ್ಷೇತ್ರ. ಇದು ಆ ಕ್ಷೇತ್ರದ ಉನ್ಮಾದದಿಂದ ಇಲ್ಲಿ ಒಂದು ಪಾರ್ಟಿಕಲ್ ನಿರ್ಮಾಣ ಆಗುತ್ತೆ, ಅದೇ ರೀತಿ ಇನ್ನೊಂದು ಆ್ಯಂಟಿ ಪಾರ್ಟಿಕಲ್ ನಿರ್ಮಾಣ ಆಗುತ್ತೆ. ನಮ್ಗೆ ಗೊತ್ತಿದೆ ಫೀಲ್ಡ್ಸ್ ಭಾಳಷ್ಟಿದೆ, ಮ್ಯಾಗ್ನೆಟಿಕ್ ಫೀಲ್ಡ್, ಇಲೆಕ್ಟ್ರಿಕ್ ಫೀಲ್ಡ್, ಗ್ರಾವಿಟೇಷನಲ್ ಫೀಲ್ಡ್, ಈ ರೀತಿ ಪ್ರತಿಯೊಂದು ಫೀಲ್ಡ್ ಈ ಕ್ಷೇತ್ರದಿಂದ, ಕ್ಷೇತ್ರ ಉನ್ಮಾದದಿಂದ ಪಾರ್ಟಿಕಲ್ಸ್ ನಿರ್ಮಾಣ ಆಗ್ತವೆ. ಇಲ್ಲೊಂದು ಸ್ವಲ್ಪ ವಿವರ ಇದೆ ನೋಡಿ. ಈಚ್ ಪಾರ್ಟಿಕಲ್ ಕರೆಸ್ಪಾಂಡ್ಸ್ ಟು ಎ ಫಂಡಮೆಂಟಲ್ ಕ್ವಾಂಟಮ್ ಫೀಲ್ಡ್ಸ್ ಆಫ್ ದ ಯೂನಿವರ್ಸ್ ಆಲ್ ಎಕ್ಸೈಟೆಡ್ ಇನ್ ಎ ಪರ್ಟಿಕ್ಯುಲರ್ ವೇ ವಿತ್ ಎಕ್ಸ್ಪ್ಲಿಸಿಟ್ ಕಪ್ಲಿಂಗ್ ಟು ದ ಫುಲ್ ಸೂಟ್ ಆಫ್ ದ ಫೀಲ್ಡ್ಸ್. ದಿಸ್ ಡಿಟರ್ಮೈನ್ಸ್ ದೇರ್ ಪಾರ್ಟಿಕಲ್ ಪ್ರಾಪರ್ಟೀಸ್ ಲೈಕ್ ಮಾಸ್, ಇಲೆಕ್ಟ್ರಿಕ್ ಚಾರ್ಜ್, ಕಲರ್ ಚೇಂಜ್, ವೀಕ್ ಹೈಪರ್ ಚೇಂಜ್, ಲೆಪ್ಟಾನ್ ನಂಬರ್, ಬಿರಿಯಾನ್ ನಂಬರ್, ಲೆಪ್ಟಾನ್ ಫ್ಯಾಮಿಲಿ ನಂಬರ್ ಆ್ಯಂಡ್ ಸ್ಪಿನ್. ಸೊ ಈ ಒಂದು ಕ್ಷೇತ್ರದ ಉನ್ಮಾದದಿಂದ ಉಂಟಾಗುವಂಥ ಈ ಪಾರ್ಟಿಕಲ್ ಗುಣಧರ್ಮಗಳು ಆ ಕ್ಷೇತ್ರದ ಗುಣಧರ್ಮದಿಂದ ಹುಟ್ಟುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಇರುವ ಕ್ಷೇತ್ರಗಳು ಎಷ್ಟು? 24 ಡಿಫ್ರೆಂಟ್ ಫೀಲ್ಡ್ಸ್ ಇದೆ. 12 ಫರ್ಮಿಯಾನ್ ಆ್ಯಂಡ್ 12 ಬೋಸಾನ್ ಫೀಲ್ಡ್ಸ್. ಇದರ ವಿವರ ಇಲ್ಲಿದೆ. ದ 6 ಕ್ವಾರ್ಕ್ಸ್ ಆ್ಯಂಡ್ ದೇರ್ ಆ್ಯಂಟಿ ಕ್ವಾರ್ಕ್ ಕೌಂಟರ್ ಪಾರ್ಟ್ಸ್, ದ 3 ಚಾರ್ಜ್ಡ್ ಇಲೆಕ್ಟ್ರಾನ್ ಮ್ಯೂಆನ್ ಟೌ ಆ್ಯಂಡ್ 3 ನ್ಯೂಟ್ರಲ್ ಇಲೆಕ್ಟ್ರಾನ್ ನ್ಯೂಟ್ರಿಯೋನು ಮ್ಯೂಆನ್ ನ್ಯೂಟ್ರಿಯೋನು ಆ್ಯಂಡ್ ಟೌ ನ್ಯೂಟ್ರಿಯೋನು leptons and their antimatter counterparts, the 8 glucons, the 2 weak W and Z bosons, and 1 electromagnetic boson, and the Higgs boson. ಒಟ್ಟಾರೆ ಇರುವಂಥ ಈ 24 ಕ್ಷೇತ್ರಗಳ ಉನ್ಮಾದದಿಂದ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳ ನಿರ್ಮಾಣ ಆಗಿದೆ. ವಸ್ತುಗಳು ನಿರ್ಮಾಣ ಆದದ್ದು ಪಾರ್ಟಿಕಲ್ಸ್ದಿಂದ, ಆ ಪಾರ್ಟಿಕಲ್ಸ್ ನಿರ್ಮಾಣ ಆಗೋದು ಈ ಕ್ಷೇತ್ರಗಳಿಂದ. ಒಟ್ಟಾರೆ ಕ್ಷೇತ್ರಗಳಿರೋದು 24. ಆ 24 ಕ್ಷೇತ್ರಗಳ ಉನ್ಮಾದದಿಂದ ಈ ಎಲ್ಲ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ನಿರ್ಮಾಣ ಆಗಿದೆ. ಹೀಗಾಗಿ ಜಗತ್ತೆಲ್ಲ ನಿರ್ಮಾಣ ಆದದ್ದು ಈ 24 ಕ್ಷೇತ್ರಗಳಿಂದ ಅಂತ. ಆದರೆ ಸೆರಂಡ್ರು ಹೇಳೋದು ಈ 24 ಕ್ಷೇತ್ರಗಳನ್ನು ಒಳಗೊಂಡಂಥ ಒಂದೇ ಒಂದು ಕ್ಷೇತ್ರ ಇದೆ, ಆ ಒಂದೇ ಒಂದು ಕ್ಷೇತ್ರದಿಂದ ಈ ಜಗತ್ತೆಲ್ಲ ನಿರ್ಮಾಣ ಆಗಿದೆ, ಆ ಕ್ಷೇತ್ರದ ಉನ್ಮಾದದಿಂದ ಈ 24 ಕ್ಷೇತ್ರಗಳು ಉತ್ಪತ್ತಿ ಆಗುತ್ತೆ, 24 ಕ್ಷೇತ್ರಗಳು ಉನ್ಮಾದದಿಂದ ಎಲ್ಲ ಪಾರ್ಟಿಕಲ್ಸ್ ನಿರ್ಮಾಣ ಆಗುತ್ತೆ ಅಂತ ಸೆರಣರು ಪ್ರತಿಪಾದಿಸ್ತಾರೆ. ಅದರ ವಿವರ ಮುಂದೆ ನೋಡೋಣ. ದ ಸ್ಟ್ಯಾಂಡರ್ಡ್ ಮಾಡೆಲ್ ಗಿವ್ಸ್ ಯು ಫೆರ್ಮಿಯಾನ್ ಫೀಲ್ಡ್ಸ್ which correspond to the matter particles, quarks and leptons, as well as boson fields, which correspond to force carrying particles, gluons, weak bosons and photons, as well as the Higgs. ಒಟ್ಟಾರೆಯಾಗಿ ಈ 24 ಕ್ಷೇತ್ರಗಳ ಉನ್ಮಾದದಿಂದ ಜಗದಲ್ಲಿರುವ ಎಲ್ಲ ಪಾರ್ಟಿಕಲ್ಸ್ ನಿರ್ಮಾಣ ಆಗುವುದನ್ನು ಇನ್ನೊಮ್ಮೆ ಇಲ್ಲಿ ಖಚಿತವಾಗಿ ಗೊತ್ತಾಗುತ್ತೆ. When we take all the forces that we understand, that is not including gravity, and write down the QFT version of them, we arrive at predictions of the standard model. This is where the 24 fields idea comes from. ಈ 24 ಕ್ಷೇತ್ರಗಳ ಬಗ್ಗೆ ಇಲ್ಲಿ ವಿಜ್ಞಾನಿಗಳು ಮಾತನಾಡ್ತಾ ಇದ್ದಾರೆ. ಆದರೆ ಈಗ ಈ 24 ಕ್ಷೇತ್ರಗಳನ್ನು ಒಳಗೊಂಡಂತಹ ಒಂದು ಐಕ್ಯ ಕ್ಷೇತ್ರದ ಬಗ್ಗೆ ಶರಣರು ಮಾತಾಡ್ತಾರೆ. ಎ ಫೀಲ್ಡ್ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ ರಿಪ್ರೆಸೆಂಟ್ ಬೈ ಅ ನಂಬರ್ ಆಫ್ ಟೆನ್ಷನ್ ದ್ಯಾಟ್ ಹ್ಯಾಸ್ ಎ ವ್ಯಾಲ್ಯೂ ಫಾರ್ ಈಚ್ ಪಾಯಿಂಟ್ ಇನ್ ಸ್ಪೇಸ್ ಆ್ಯಂಡ್ ಟೈಮ್. ಇದು
ಒಂದು ಕ್ಷೇತ್ರ ಅಂದರೆ ಏನು ಅಂತ ವಿವರಿಸುತ್ತೆ. ಇಲ್ಲಿ ಕ್ಷೇತ್ರ ಇದೆ, ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಹಾರ್ಟ್. ದ ಕ್ವಾಂಟಮ್ ಫೀಲ್ಡ್ ಥಿಯರಿ ಅಂದರೆ ಏನು? ಕ್ವಾಂಟಮ್ ಫೀಲ್ಡ್ಸ್ ಆರ್ ಜನರೇಟೆಡ್ ಬೈ ಮ್ಯಾಟರ್ ಇನ್ಸ್ಟೆಡ್ ವಾಟ್ ವಿ ಇಂಟರ್ಪ್ರಿಟ್ ಆಸ್ ಮ್ಯಾಟರ್ ಇಟ್ ಸೆಲ್ಫ್ ಎ ಕ್ವಾಂಟಮ್ ಫೀಲ್ಡ್. ಇದು ಬಹಳ ಮುಖ್ಯವಾದ ಒಂದು ಅಂಶವನ್ನು ಇಲ್ಲಿ ನಾವು ಹೇಳ್ತಾ ಇದ್ದೀವಿ. ಶಕ್ತಿಗೂ ಮತ್ತು ವಸ್ತುವಿಗೂ, ವಸ್ತು ಅಂದರೆ ಮ್ಯಾಟರ್, ಮ್ಯಾಟರ್ಗೂ ಮತ್ತು ಕ್ಷೇತ್ರಕ್ಕೂ ಒಂದು ಸಂಬಂಧ ಇದೆ. ಮ್ಯಾಟರ್ ಇಟ್ ಸೆಲ್ಫ್ ಈಸ್ ಎ ಕ್ವಾಂಟಮ್ ಫೀಲ್ಡ್ ಆ್ಯಂಡ್ ದೀಸ್ ಕ್ವಾಂಟಮ್ ಫೀಲ್ಡ್ಸ್ ದೆಮ್ಸೆಲ್ವ್ಸ್ ಆರ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಕಣಗಳಿಗೂ ಮತ್ತು ಕ್ಷೇತ್ರಗಳಿಗೂ ನೇರವಾದ ಸಂಬಂಧ ಇದೆ, ಕ್ಷೇತ್ರಗಳಿಗೂ ಮತ್ತು ಕಣಗಳಿಗೂ ನೇರವಾದ ಸಂಬಂಧ ಇದೆ. ಈ ಕಣಗಳು ಹುಟ್ಟುವುದು ಈ ಕ್ಷೇತ್ರದಿಂದ ಅನ್ನುವಂಥ ಒಂದು ವಿವರ ಇಲ್ಲಿ ಇದೆ. ಸ್ವಲ್ಪ ವಿವರಗಳು ಇಲ್ಲಿದೆ. ಇದು ಗ್ರಾವಿಟೇಷನಲ್ ವೇವ್ಸ್ ಪ್ರೊಪಗೇಟ್ ಇನ್ ಒನ್ ಡೈರೆಕ್ಷನ್ ಆಲ್ಟರ್ನೇಟಿವ್ಲಿ ಎಕ್ಸ್ಪಾಂಡಿಂಗ್ ಆ್ಯಂಡ್ ಕಾಂಪ್ರೆಸಿಂಗ್ ಸ್ಪೇಸ್ ಇನ್ ಅಂತ. ಈ ಚಿತ್ರದಲ್ಲಿ ನಮಗೆ ಗೊತ್ತಾಗೋದು ಈ ದ ತ್ರೀ ಚಾರ್ಜ್ಡ್ ಇಲೆಕ್ಟ್ರಾನ್ ಮ್ಯೂಆನ್ ಆ್ಯಂಡ್ ಟೂ ಆ್ಯಂಡ್ ತ್ರೀ ನ್ಯೂಟ್ರಲ್ ಇಲೆಕ್ಟ್ರಾನ್ ನ್ಯೂಟ್ರಿನೋ ಆ್ಯಂಡ್ ದಿಸ್. ಒಟ್ಟಾರೆ ಈ 24 ಕ್ಷೇತ್ರಗಳ ಬಗ್ಗೆ ಇನ್ನಷ್ಟು ವಿವರಗಳು ಇಲ್ಲಿದೆ. ಈ ಚಿತ್ರ ವಿಜುಲೈಸೇಷನ್ ಆಫ್ ಕ್ಯೂ ಸಿ ಡಿ ಇಲಸ್ಟ್ರೇಟ್ ಹೌ ಪಾರ್ಟಿಕಲ್ಸ್ ಆ್ಯಂಟಿಪಾರ್ಟಿಕಲ್ಸ್ ಪೇರ್ಸ್ ಪಾಪ್ ಔಟ್ ಆಫ್ ದ ಕ್ವಾಂಟಮ್ ವ್ಯಾಕ್ಯೂಮ್. ಬಯಲಿನಿಂದ ಈ ಕಣಗಳು ಹುಟ್ಟುವುದು ಮತ್ತು ಮಾಯವಾಗುವುದು ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಇದನ್ನೇ ಅಲ್ಲಮ ಪ್ರಭುದೇವರು ತಮ್ಮ ಒಂದು ವಚನದಲ್ಲಿ ಬಯಲು ಭ್ರಮೆ ನೋಡ ಒಮ್ಮೆ ಕಂಡೆನೊಮ್ಮೆ ಕಾಣೆ, ಒಮ್ಮೆ ಕೂಡಿದೆ ಒಮ್ಮೆ ಅಗಲಿದೆ. ಒಮ್ಮೆ ಕಂಡೆನೊಮ್ಮೆ ಕಾಣೆ, ಒಮ್ಮೆ ಕೂಡಿದೆ ಒಮ್ಮೆ ಅಗಲಿದೆ ಅನ್ನುವಂಥ ಒಂದು ವಿವರವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಎಂಟಿ ಸ್ಪೇಸ್ ಈಸ್ ನಾಟ್ ರಿಯಲಿ ಎಂಟಿ ಬಿಕಾಸ್ ನಥಿಂಗ್ ಕಂಟೈನ್ಸ್ ಸಮಥಿಂಗ್, ಸಮಥಿಂಗ್ ವಿತ್ ಎನರ್ಜಿ ಆ್ಯಂಡ್ ಪಾರ್ಟಿಕಲ್ಸ್ ದ್ಯಾಟ್ ಫ್ಲಿಟ್ ಇನ್ ಟು ಔಟ್ ಆಫ್ ಎಕ್ಸಿಸ್ಟೆನ್ಸ್. ವಿಜ್ಞಾನಿಗಳು ಈಗ ಸಿದ್ಧ ಮಾಡಿದ್ದು ಎಂಟಿ ಸ್ಪೇಸ್, ಇದು ಬಯಲು, ಬಯಲಲ್ಲ, ಬಯಲುನಲ್ಲಿ ಏನೋ ಇದೆ ಅದರಿಂದ ಇನ್ ಆ್ಯಂಡ್ ಔಟ್ ಆಫ್ ಎಕ್ಸಿಸ್ಟೆನ್ಸ್ ಪಾರ್ಟಿಕಲ್ಸ್ ದ್ಯಾಟ್ ಫ್ಲಿಟ್ ಇನ್ ಟು ಆ್ಯಂಡ್ ಔಟ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ವಿಜ್ಞಾನಿಗಳು ಸಿದ್ಧ ಮಾಡಿದ್ದಾರೆ. ಅಲ್ಲಮ ಪ್ರಭುದೇವರು 12ನೇ ಶತಮಾನದಲ್ಲಿ ಇದೇ ವಿಚಾರವನ್ನು ಒಮ್ಮೆ ಕಂಡನೊಮ್ಮೆ ಕಾಣೆ, ಒಮ್ಮೆ ಕೂಡಿದೆ ಒಮ್ಮೆ ಅಗಲಿದೆ ಅನ್ನುವಂಥ ಒಂದು ವಚನ ಭಾಗದಲ್ಲಿ ಈಗ ಇದು ಬಯಲು ಚಿತ್ರ ಕಾಣುವುದು ಹೀಗೆ. ಬಯಲು ಬಯಲಲ್ಲ, ಬಯಲಲ್ಲಿ ಏನು ಇದೆ ಅದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. Particles, antiparticles and all sort of excitations or fields are constantly being created and destroyed. ಈ ಸಮುದ್ರದ ಒಂದು ತೆರೆಗಳಲ್ಲಿ ಕೆಲವು ಚಿತ್ರಗಳು ಮೂಡ್ತವು, ಮತ್ತು ಆ ಚಿತ್ರಗಳು ಮಾಯ ಆಗ್ತವು. ಆ ತೆರೆಗಳ ಮೇಲೆ ಮೂಡಿದ ಚಿತ್ರಗಳು ಸ್ವಲ್ಪ ಹೊತ್ತಿರ್ತವೆ, ಆ ನಂತರ ಮಾಯ ಆಗ್ತವು. ಅದೇ ರೀತಿ ಪಾರ್ಟಿಕಲ್ಸ್ ಆ್ಯಂಡ್ ಆ್ಯಂಟಿಪಾರ್ಟಿಕಲ್ಸ್ ಆ್ಯಂಡ್ ಆಲ್ ಸಾರ್ಟ್ಸ್ ಆಫ್ ಎಕ್ಸೈಟೇಷನ್ ಆಫ್ ಫೀಲ್ಡ್ಸ್ ಆರ್ ಕಾನ್ಸ್ಟೆಂಟ್ಲಿ ಬೀಂಗ್ ಕ್ರಿಯೇಟೆಡ್ ಆ್ಯಂಡ್ ರಿಯಾಲಿಟಿ. ರಿಯಾಲಿಟಿ ಈಸ್ ಫಂಡಮೆಂಟಲಿ ಡಿಫ್ರೆಂಟ್ ಫ್ರಾಮ್ ಅವರ್ ಕ್ಲಾಸಿಕಲ್ ಪಿಕ್ಚರ್ ಆಫ್ ಸ್ಮೂತ್ ಕಂಟಿನ್ಯೂಸ್ ವೆಲ್ ಡಿಫೈನ್ಡ್ ಯೂನಿವರ್ಸ್. ವಿಚಿತ್ರ ಇರುವುದಿಲ್ಲೇನೆ, ನಾವು ನೋಡುವಂಥ ವಿಶ್ವದ ಭಾಗ ಅದು ಸ್ಮೂತ್ ಆಗಿದೆ, ಕಂಟಿನ್ಯೂಸ್ ಆಗಿದೆ, ವೆಲ್ ಡಿಫೈನ್ಡ್ ಆಗಿದೆ ಅಂತ ನಮ್ಗೆ ಅನಿಸುತ್ತೆ. ಆದರೆ ಅವೆಲ್ಲ ಆಗೋದು ಉನ್ಮಾದದ ಕ್ರಿಯೆಗಳಿಂದ.
ಈ ಒಂದು ಚಿತ್ರ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಇದು ಫೀಡ್ಸ್ ಹೇಗೆ ಉನ್ಮಾದ ಆಗಿ ನಮಗೆ ಇಲ್ಲಿ ಒಂದು ನದಿ, ನದಿಯ ದಂಡೆ ಮೇಲಿರ್ತಕ್ಕಂಥ ಸೌಂದರ್ಯದ ಒಂದು ದೃಶ್ಯ ನಮಗೆ ಕಾಣಿಸುತ್ತೆ. ಅದು ಸ್ಮೂತ್ ಆಗಿರುತ್ತೆ. ಆದರೆ ಅದು ರಿಯಲ್ ಸೆನ್ಸ್ನಲ್ಲಿ ಅಪ್ ಕ್ಲಾರ್ಕ್ ಫೀಲ್ಡ್, ಇಲೆಕ್ಟ್ರಾನ್ ಫೀಲ್ಡ್, ಈ ರೀತಿ 24 ಕ್ಷೇತ್ರಗಳ ಉನ್ಮಾದದ ಒಂದು ಪ್ರಕ್ರಿಯೆ ಇಲ್ಲಿ ನಡೆದಿರ್ತದೆ. ಈ ಎಲ್ಲ 24 ಕ್ಷೇತ್ರಗಳನ್ನು ಒಗ್ಗೂಡಿಸಿ ಒಂದೇ ಒಂದು ಕ್ಷೇತ್ರ ಅಸ್ತಿತ್ವದಲ್ಲಿದೆಯಾ? ಶರಣರು ಈ ಪ್ರಶ್ನೆ ಖಚಿತವಾಗಿ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಿರುವ ಒಂದೇ ಒಂದು ಫೀಲ್ಡ್ ಕ್ಷೇತ್ರ ಅಸ್ತಿತ್ವದಲ್ಲಿದೆ ಎಂದು ಸಾಧಿಸಿದ್ದಾರೆ. ಅದಕ್ಕೆ ಅವ್ರು ಹೇಳೋದು, ದೇವನೊಬ್ಬನಿದ್ದಾನೆ ಮತ್ತು ಒಬ್ಬನೇ ಒಬ್ಬನಿದ್ದಾನೆ. ಗಾಡ್ ಎಕ್ಸಿಸ್ಟ್ ಆ್ಯಂಡ್ ಗಾಡ್ ಈಸ್ ಯುನೀಕ್. ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಿರುವ ಒಂದೇ ಒಂದು ಕ್ಷೇತ್ರ ಅಸ್ತಿತ್ವದಲ್ಲಿದೆ ಅನ್ನೋದು ಈ ಮಾತನ್ನು ನಿರ್ಧಾರ ಮಾಡುತ್ತೆ. ಇದು ಜಗದ ಜೀವಿಗಳೆಲ್ಲ ಬೇಯಲು ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ನಾವು ಕಾಣಬಹುದು.